ನಮಸ್ಕಾರ, ಮುಖ್ಯಾಂಶಗಳು. 3 ಲಕ್ಷ ರೂಪಾಯಿವರೆಗಿನ ಅಲ್ಪಾವಧಿ ಬೆಳೆ ಸಾಲಕ್ಕೆ ಶೇಕಡ 2ರ ಬಡ್ಡಿ ರಿಯಾಯಿತಿ, ಎಲ್ಲ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಸೂಚನೆ. ದೇಶದ ಅಭಿವೃದ್ಧಿಗೆ ಕಾಂಗ್ರೆಸ್ ಸಹಕರಿಸುತ್ತಿಲ್ಲ, ಪ್ರಕಾಶ್ ಜಾವಡೇಕರ್ ಆರೋಪ. ಅರವತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಎಲ್ಲೆಡೆ ಅಗತ್ಯ ಸಿದ್ಧತೆ. ಇಂದು ಸಂಜೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ದೇಶದ ಜನತೆಯನ್ನುದ್ದೇಶಿಸಿ ಪ್ರಸಾರ ಭಾಷಣ. ಮತ್ತು ದೇಶಾದ್ಯಂತ ಈವರೆಗೆ ಸ್ವ ಇಚ್ಛೆಯಿಂದ ಅಡುಗೆ ಅನಿಲ ಸಬ್ಸಿಡಿ ಕೈಬಿಟ್ಟವರ ಸಂಖ್ಯೆ 15 ಲಕ್ಷಕ್ಕೂ ಅಧಿಕ, ಧರ್ಮೇಂದ್ರ ಪ್ರಧಾನ್. ವಾರ್ತೆಗಳ ವಿವರ. 3 ಲಕ್ಷ ರೂಪಾಯಿವರೆಗಿನ ಅಲ್ಪಾವಧಿಯ ಬೆಳೆ ಸಾಲಕ್ಕೆ ಶೇಕಡ 2ರ ಬಡ್ಡಿ ರಿಯಾಯಿತಿ ನೀಡುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಿಗೆ ಸೂಚಿಸಿದೆ. ರೈತರಿಗೆ ಶೇಕಡ 7ರ ಬಡ್ಡಿದರದಲ್ಲಿ ಅಲ್ಪಾವಧಿ ಸಾಲ ನೀಡುವ ಸಾರ್ವಜನಿಕ ಹಾಗೂ ಖಾಸಗಿ ವಲಯದ ಬ್ಯಾಂಕ್ಗಳಿಗೆ ಶೇಕಡ 2ರ ಬಡ್ಡಿ ಸಹಾಯಧನ ನೀಡುವುದಾಗಿ ಆರ್ಬಿಐ ಹೇಳಿದೆ. ಬೆಳೆ ಸಾಲವನ್ನು ನಿಗದಿತ ಸಮಯದೊಳಗೆ ಮರುಪಾವತಿ ಮಾಡುವ ರೈತರಿಗೆ ಹೆಚ್ಚುವರಿಯಾಗಿ ಶೇಕಡ 3ರ ಬಡ್ಡಿ ಸಹಾಯಧನ ಸಿಗಲಿದೆ ಎಂದು ಆರ್ಬಿಐ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಅಂತಾರಾಷ್ಟೀಯ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಪಡೆಗಳು ಇಂದು ಮತ್ತೊಮ್ಮೆ ಕದನ ವಿರಾಮ ಉಲ್ಲಂಘಿಸಿ ಭಾರತೀಯ ಹೊರಠಾಣೆಗಳ ಮೇಲೆ ಶೆಲ್ ಹಾಗೂ ಗುಂಡಿನ ದಾಳಿ ನಡೆಸಿವೆ. ಇದಕ್ಕೆ ಭಾರತೀಯ ಪಡೆಗಳು ತಕ್ಕ ಪ್ರತ್ಯುತ್ತರವಿವೆ. ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ಸೇನಾ ವಕ್ತಾರರು ಹೇಳಿದ್ದಾರೆ. ಪಾಕಿಸ್ತಾನದ ಸ್ವಾತಂತ್ರ್ಯೋತ್ಸವ ದಿನದ ಸಂದರ್ಭದಲ್ಲಿ ಆ ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ. ಈ ಮಧ್ಯೆ ಪಾಕಿಸ್ತಾನ ಪ್ರಧಾನಿ ಅವರ ರಾಷ್ಟೀಯ ಭದ್ರತೆ ಹಾಗೂ ವಿದೇಶಾಂಗ ನೀತಿ ಸಲಹೆಗಾರ ಸರ್ತಾಜ್ ಅಜೀಜ್ ಇದೇ 23ರಂದು ರಾಷ್ಟೀಯ ಭದ್ರತಾ ಸಲಹೆಗಾರರ ನಡುವಣ ಮಾತುಕತೆಗಾಗಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಎರಡೂ ದೇಶಗಳ ರಾಷ್ಟೀಯ ಭದ್ರತಾ ಸಲಹೆಗಾರರ ಮಟ್ಟದ ಮೊದಲ ಸಭೆ ಇದಾಗಲಿದೆ. ಪಂಜಾಬ್ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಉಗ್ರರ ದಾಳಿ ಹಾಗೂ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆಯಿಂದ ಪರಿಸ್ಥಿತಿ ಉದ್ವಿಗ್ನಗೊಂಡಿರುವ ನಡುವೆಯೇ ಈ ಮಾತುಕತೆ ನಡೆಯಲಿದೆ. ಮಾತುಕತೆಯ ವೇಳೆ ಪಾಕಿಸ್ತಾನದ ಉಗ್ರರು ಗುರುದಾಸ್ಪುರದಲ್ಲಿ ನಡೆಸಿದ ಭಯೋತ್ಪಾದಕ ದಾಳಿ, ಜಮ್ಮುವಿನ ಉಧಾಂಪುರದಲ್ಲಿ ಸೆರೆಸಿಕ್ಕ ಪಾಕಿಸ್ತಾನ ಉಗ್ರಗಾಮಿ ಕುರಿತಂತೆ ಭಾರತ ಮಹತ್ವದ ಸಾಕ್ಷ್ಯಾಧಾರಗಳನ್ನು ಮಂಡಿಸುವ ನಿರೀಕ್ಷೆಯಿದೆ. 1993ರ ಮುಂಬೈ ಸರಣಿ ಸ್ಫೋಟಗಳ ಪ್ರಮುಖ ಅಪರಾಧಿ ದಾವೂದ್ ಇಬ್ರಾಹಿಂನನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು ಹಾಗೂ ಮುಂಬೈ ಭಯೋತ್ಪಾದಕ ದಾಳಿಯ ವಿಚಾರಣೆಯನ್ನು ತ್ವರಿತಗೊಳಿಸಿ ಪಾಕಿಸ್ತಾನದಲ್ಲಿರುವ ಸಂಚುಕೋರರಿಗೆ ಶಿಕ್ಷೆಯಾಗುವಂತೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಭೆಯಲ್ಲಿ ಒತ್ತಾಯಿಸುವ ನಿರೀಕ್ಷೆಯಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಅಡ್ಡಿಪಡಿಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ದೇಶಾದ್ಯಂತ ಸರಣಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಲಕ್ನೋದಲ್ಲಿ ಮಾತನಾಡಿದ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್, ಕಾಂಗ್ರೆಸ್ ಒಂದೇ ಕುಟುಂಬದಲ್ಲಿ ಅಧಿಕಾರ ಕೇಂದ್ರೀಕೃತವಾಗಬೇಕೆಂದು ಬಯಸುತ್ತಿದ್ದು ಆ ಪಕ್ಷಕ್ಕೆ ದೇಶ ಅಭಿವೃದ್ಧಿ ಹೊಂದುವುದು ಬೇಕಿಲ್ಲ ಎಂದು ಆರೋಪಿಸಿದರು. ಮಹತ್ವದ ವಿಧೇಯಕಗಳಿಗೆ ಸಂಸತ್ ಅಂಗೀಕಾರ ನೀಡುವ ಸಂದರ್ಭದಲ್ಲಿ ಕಲಾಪ ಅಡ್ಡಿಪಡಿಸುವ ಮೂಲಕ ದೇಶದ ಅಭಿವೃದ್ಧಿಯನ್ನು ಅದು ವಿರೋಧಿಸಿದೆ ಎಂದು ದೂರಿದರು. ಇನ್ಕೆ ವಿಷಯ ಲಾನೆ ಕಿ ಭಿ ಕೋಶಿಶ್ ಕಿ ವೋ ಭಿ ಅಸಫಲ ರಹೆ. ಮೇರಾ ಆರೋಪ ಹೈ ಕಿ ಕಾಂಗ್ರೆಸ್ ನೇ ಪಹಲೆ ನಿರ್ಣಯ ಕಿಯಾ ಕಿ ಯೇ ಸತ್ರ ಚಲ್ನೆ ನಹಿ ದೇಂಗೆ ಔರ್ ಬಾದ್ ಮೇ ಕಾರಣ ಢೂಂಡ್ತೆ ರಹೆ. ಕೇಂದ್ರ ಇಂಧನ ಸಚಿವ ಪಿಯೂಷ್ ಗೋಯಲ್ ದೇಶದಲ್ಲಿ ಏಕರೂಪದ ತೆರಿಗೆ ವ್ಯವಸ್ಥೆ ಜಾರಿಗೆ ಅನುವು ಮಾಡಿಕೊಡುವ ಸರಕು ಮತ್ತು ಸೇವಾ ಮಸೂದೆಯನ್ನು ಕಾಂಗ್ರೆಸ್ ವಿರೋಧಿಸುತ್ತಿದೆ. ಆ ಪಕ್ಷಕ್ಕೆ ದೇಶ ಆರ್ಥಿಕವಾಗಿ ಏಳಿಗೆಯಾಗುವುದು ಬೇಕಾಗಿಲ್ಲ ಎಂದು ಆರೋಪಿಸಿದರು. ಪಾಶ್ಚಿಮಾತ್ಯ ರಾಷ್ಟ್ರಗಳೊಂದಿಗೆ ಪರಮಾಣು ಒಪ್ಪಂದ ಮಾಡಿಕೊಂಡ ನಂತರ ಮೊದಲ ಬಾರಿಗೆ ಇರಾನ್ ವಿದೇಶಾಂಗ ಸಚಿವ ಜವಾದ್ ಜರೀಫ್ ಭಾರತಕ್ಕೆ ಆಗಮಿಸಿದ್ದು ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಪಾಶ್ಚಿಮಾತ್ಯ ರಾಷ್ಟ್ರಗಳೊಂದಿಗೆ ಇರಾನ್ ಒಪ್ಪಂದ ಮಾಡಿಕೊಂಡ ನಂತರ ಆ ದೇಶದ ವಿರುದ್ಧ ಹೇರಲಾಗಿದ್ದ ಆರ್ಥಿಕ ದಿಗ್ಬಂಧನಗಳು ತೆರವುಗೊಂಡಿದ್ದು ಇದರೊಂದಿಗೆ ಆ ದೇಶದ ಆರ್ಥಿಕ ಚೇತರಿಕೆಗೆ ಇದ್ದ ಅಡೆತಡೆಗಳು ನಿವಾರಣೆಯಾದಂತಾಗಿವೆ. ಇರಾನ್ ವಿದೇಶಾಂಗ ಸಚಿವರು ಭೂಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಲಿದ್ದಾರೆ. ನಿತಿನ್ ಗಡ್ಕರಿ ಕಳೆದ ಮೇ ತಿಂಗಳಲ್ಲಿ ಇರಾನ್ಗೆ ಭೇಟಿ ನೀಡಿ ಹಲವು ಮೂಲಸೌಕರ್ಯ ಯೋಜನೆಗಳ ಕುರಿತಂತೆ ಮಾತುಕತೆ ನಡೆಸಿ ಚೌಹಾರ್ ಬಂದರು ಸ್ಥಾಪನೆ ಸಂಬಂಧ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ನಾಳೆ 69ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೆಹಲಿಯ ಕೆಂಪುಕೋಟೆ ಆವರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಧ್ವಜಾರೋಹಣ ಮಾಡಿ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ.
ದೆಹಲಿ ಸೇರಿದಂತೆ ದೇಶದ ವಿವಿಧೆಡೆ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ಸಂಜೆ 7 ಗಂಟೆಗೆ ರಾಷ್ಟಪತಿ ಪ್ರಣಬ್ ಮುಖರ್ಜಿ ದೇಶದ ಜನತೆಯನ್ನುದ್ದೇಶಿಸಿ ಪ್ರಸಾರ ಭಾಷಣ ಮಾಡಲಿದ್ದಾರೆ. ಇದು ದೂರದರ್ಶನ ಮತ್ತು ಆಕಾಶವಾಣಿಯ ವಾಹಿನಿಗಳಲ್ಲಿ ಮೂಡಿಬರಲಿದೆ. ರಾಷ್ಟಪತಿ ಅವರ ಭಾಷಣದ ಕನ್ನಡ ಅವತರಣಿಕೆ ಚಂದನ ವಾಹಿನಿಯಲ್ಲಿ ಇಂದು ರಾತ್ರಿ 7:30 ಪ್ರಸಾರವಾಗಲಿದೆ. ಮಧ್ಯಪ್ರದೇಶ ಕೇಡರ್ನ 1977 ತಂಡದ ಐಎಎಸ್ ಅಧಿಕಾರಿ ಓಂ ಪ್ರಕಾಶ್ ರಾವತ್ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಅವರ ಅಧಿಕಾರಾವಧಿ 2018 ಡಿಸೆಂಬರ್ವರೆಗೆ ಇರಲಿದೆ. ರಾವತ್ ಅವರ ನೇಮಕದೊಂದಿಗೆ 3 ಸದಸ್ಯರನ್ನೊಳಗೊಂಡ ಚುನಾವಣಾ ಆಯೋಗದ ಎಲ್ಲ ಹುದ್ದೆಗಳು ಭರ್ತಿಯಾದಂತಾಗಿದೆ. ದೇಶಾದ್ಯಂತ ಈವರೆಗೆ 15 ಲಕ್ಷಕ್ಕೂ ಹೆಚ್ಚು ಮಂದಿ ಸ್ವ ಇಚ್ಛೆಯಿಂದ ಅಡುಗೆ ಅನಿಲ ಸಬ್ಸಿಡಿ ಕೈಬಿಟ್ಟಿದ್ದಾರೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಆರ್ಥಿಕವಾಗಿ ಸಶಕ್ತರಾದವರು ಎಲ್ಪಿಜಿ ಸಬ್ಸಿಡಿ ಕೈಬಿಟ್ಟರೆ ಆ ಹಣವನ್ನು ಬಡಜನರ ಹಿತರಕ್ಷಣೆಗೆ ಬಳಸಬಹುದೆಂಬ ಕೇಂದ್ರದ ಆಶಯಕ್ಕೆ ಇನ್ನಷ್ಟು ಜನರು ಸ್ಪಂದಿಸುವ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಸರ್ಕಾರ ಸಬ್ಸಿಡಿಗೆ ವಿರೋಧ ಹೊಂದಿಲ್ಲ, ಆದರೆ ವ್ಯವಸ್ಥೆಯಲ್ಲಿ ಸೋರಿಕೆ ತಡೆಗಟ್ಟುವುದು ಮುಖ್ಯ ಎಂದರು. ಈ ಮಧ್ಯೆ ಅಡುಗೆ ಅನಿಲ ಸಬ್ಸಿಡಿಯನ್ನು ನೇರ ಗ್ರಾಹಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಪಹಲ್ ಯೋಜನೆಯ ವ್ಯಾಪ್ತಿಗೆ ಈವರೆಗೆ 13.9 ಕೋಟಿ ಮಂದಿ ಸೇರ್ಪಡೆಯಾಗಿದ್ದು ಇದು ಗಿನ್ನಿಸ್ ದಾಖಲೆಯಾಗಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ. ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವದೇಶಿ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಬೆಳಗಾವಿ ಜಿಲ್ಲೆಯ ಹುದಲಿ ಗ್ರಾಮ ಖಾದಿ ಮತ್ತು ಗ್ರಾಮೋದ್ಯೋಗ ಕ್ಷೇತ್ರದ ಗಮನಾರ್ಹ ಸಾಧನೆ ಮಾಡಿದೆ. ಈ ಕುರಿತು ಒಂದು ವರದಿ. ಹುದಲಿ ಗ್ರಾಮದಲ್ಲಿ ಮಹಾತ್ಮಗಾಂಧಿ ಅವರ ಆಶಯದಂತೆ 1923ರಲ್ಲಿ ಸ್ಥಾಪನೆಯಾದ ಕುಮರಿ ಆಶ್ರಮ ದೇಶದ 6 ಖಾದಿ ಕೇಂದ್ರಗಳಲ್ಲಿ ಒಂದಾಗಿರುವುದು ವಿಶೇಷ. ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಅಖಿಲ ಭಾರತ ಚರಕ ಸಂಘ ಮತ್ತು ಗ್ರಾಮೋದ್ಯೋಗ ಸಂಘಗಳ ಕರ್ನಾಟಕ ವಿಭಾಗದ ಸಂಸ್ಥಾಪಕರಾದ ಗಂಗಾಧರರಾವ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ 1925ರಲ್ಲಿ ಹುದಲಿ ಗ್ರಾಮದ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಘ ಸ್ಥಾಪನೆಯಾಯಿತು. 1954ರಲ್ಲಿ ಕೇವಲ 500 ರೂಪಾಯಿ ಬಂಡವಾಳದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಸಹಕಾರಿ ಉತ್ಪಾದಕರ ಸಂಘ ಆರಂಭಗೊಂಡು ಇಂದು ರಾಷ್ಟಮಟ್ಟದ ಗಮನ ಸೆಳೆಯುತ್ತಿದೆ. ಈ ಕೇಂದ್ರದಲ್ಲಿ ಖಾದಿ ಉತ್ಪನ್ನಗಳ ಜತೆಗೆ ಹಣ್ಣು ಸಂಸ್ಕರಣೆ, ಉಪ್ಪಿನಕಾಯಿ ತಯಾರಿಕೆ, ಸಾಬೂನು, ಅಗರಬತ್ತಿ ಮುಂತಾದವುಗಳ ಉತ್ಪಾದನೆಯೂ ಆಗುತ್ತಿದೆ. ಯಾವುದೇ ರಾಸಾಯನಿಕ ಬಳಸದೆ ತಯಾರಿಸಲಾಗುವ ಇಲ್ಲಿನ ಉಪ್ಪಿನಕಾಯಿಗೆ ರಾಷ್ಟಮಟ್ಟದಲ್ಲಿ ಭಾರೀ ಬೇಡಿಕೆಯಿದೆ. ಹಲವಾರು ಮಹಿಳೆಯರಿಗೆ ಉದ್ಯೋಗ ನೀಡಿರುವ ಈ ಕೇಂದ್ರ ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದಿದೆ. ಸಂಘದ ಕಾರ್ಯದರ್ಶಿ ವಿರೂಪಾಕ್ಷಿ ಬಲಕುಂದಿ, ಸಹಕಾರಿ ತತ್ವದ ಆಧಾರದಲ್ಲಿ ಮುನ್ನಡೆಯುತ್ತಿರುವ ಈ ಕೇಂದ್ರ 1923ರಿಂದ ನಿರಂತರವಾಗಿ ಖಾದಿ ತಯಾರಿಸುತ್ತಿದೆ ಎನ್ನುತ್ತಾರೆ. 1923ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಖಾದಿ ಕೆಲಸ ಪ್ರಾರಂಭ ಮಾಡಿದರು. ಇಂದು ಬೆಳಗಾವಿ ಜಿಲ್ಲೆಯಾದಂಥ 1000 ಕಡು ಬಡವ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಅವಕಾಶ ಒದಗಿಸಿಕೊಡಲಾಗಿದೆ. ಈ ವಿಭಾಗವು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನೂಲುವ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದಿದೆ. ನಮ್ಮ ಸಂಸ್ಥೆಗೆ 2013ನೇ ನವೆಂಬರ್ 1ನೇ ತಾರೀಕಿಗೆ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಸಂಸ್ಥೆಗೆ ನಮ್ಮ ನೂಲುವವರಿಗೆ ನೇಕಾರರಿಗೆ ಒಳ್ಳೆ ರೀತಿಯಿಂದ ಸೌಲಭ್ಯಗಳನ್ನು ನೀಡುತ್ತಾ ಹೋಗುತ್ತಿದೆ. ಈ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲ್ಲವ್ವ ರೇವಡಿಗಾರ, ಜಾನವ್ವ ಅಂಗಡಿ ಮತ್ತು ಮಹಾದೇವಿ ಗೌರವಯುತ ಜೀವನೋಪಾಯ ನಡೆಸಲು ಇಲ್ಲಿನ ಉದ್ಯೋಗ ನೆರವಾಗಿದೆ ಎನ್ನುತ್ತಾರೆ. ಅದು ಇಲ್ಲಿಂದ ನಮ್ಮ ಹೊಡಿ ತುಂಬತೈತೆ, ಮತ್ತ ಕಲ್ಲರ್ ಸೇಪ ಎಲ್ಲ ನಮ್ಮ ದವಾಖಾನೆ ಬಿಲ್ ಅದು ಎಲ್ಲ ಸಹಾಯ ಮಾಡ್ತಾರೆ. ಎಲ್ಲ ತಂದ ಚಲೋ ಆಗೈತ್ರಿ, ಈಗ ನಮಗ ಎಲ್ಲ ಅನುಕೂಲ ಆಗೈತ್ರಿ. ಮತ್ತೆ ಒಳ್ಳೆ ಸಂಬಳನೂ ಇದೆ, ಆಮೇಲೆ ಒಳ್ಳೆ ಜೀವನದಲ್ಲಿ ಮುಂದೇನು ಬಂದಿದ್ದೀನಿ. ನನ್ನ ಜೀವನದಲ್ಲಿ ಯಾವ ತೊಂದರೆನೂ ಇಲ್ಲ ಇಲ್ಲಿ ಕೆಲಸ ಸಿಕ್ಕಿದಿಂದ. ದೂರದರ್ಶನದ ಚಂದನ ವಾಹಿನಿ ಸುದ್ದಿ ಸೌರಭ ಎಂಬ ನೂತನ ವಾರ್ತಾ ಸಂಚಯವನ್ನು ಆರಂಭಿಸುತ್ತಿದ್ದು ಮೊದಲ ಸಂಚಿಕೆ ನಾಳೆ ರಾತ್ರಿ 9:15 ಪ್ರಸಾರವಾಗಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರಸಾರ ಭಾರತಿ ಅಧ್ಯಕ್ಷ ಡಾ ಎ ಸೂರ್ಯಪ್ರಕಾಶ್, ಇದೊಂದು ಉತ್ತಮ ಪ್ರಯತ್ನ, ಡಿಡಿ ನ್ಯೂಸ್ ವಾಹಿನಿ ಪ್ರತಿ ಭಾನುವಾರ ಗುಡ್ ನ್ಯೂಸ್ ಇಂಡಿಯಾ ಎಂಬ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆರಂಭಿಸಿದ್ದು ಅದೇ ಮಾದರಿಯಲ್ಲಿ ಸುದ್ದಿ ಸೌರಭ ರೂಪುಗೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಸುದ್ದಿವಾಹಿನಿಗಳಲ್ಲಿ ನಕಾರಾತ್ಮಕ ಸುದ್ದಿಗೆ ಆದ್ಯತೆ ನೀಡದೆ ಸಮಾಜದಲ್ಲಿ ಕಂಡುಬರುವ ಸಕಾರಾತ್ಮಕ ಬೆಳವಣಿಗೆಯನ್ನು ಪ್ರತಿಬಿಂಬಿಸುವುದು ಇಂದಿನ ಅಗತ್ಯ ಎಂದು ಅವರು ಅಭಿಪ್ರಾಯಪಟ್ಟರು. ಅದು
ಭಾನುವಾರ ರಾತ್ರಿ ಬರುತ್ತೆ. ಅದರ ಕಾರಣ ಏನು ಅಂದರೆ, ಈ ನೀವು ಈ ಸುದ್ದಿ ವಾಹಿನಿಗಳನ್ನ ನೀವು ಏನಾದ್ರು ಸ್ವಿಚ್ ಆನ್ ಮಾಡಿದರೆ ನೋಡ್ತಾ ಇದ್ರೆ ದಿನ ಈ ದೇಶದಲ್ಲಿ ಏನು ಒಳ್ಳೆಯದೇ ಒಳ್ಳೇದು ಏನೂ ಆಗ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಆ ಥರ ಒಂದು ವಾತಾವರಣ, ಒಂದು ನಕಾರಾತ್ಮಕ ವಾತಾವರಣ ಈ ದೇಶದಲ್ಲಿ ಸೃಷ್ಟಿಯಾಗೋ ಒಂದು ಪರಿಸ್ಥಿತಿ ಇದೆ. ಅದಕ್ಕೇ ಈ ಥರ ಒಂದು ಕಾರ್ಯಕ್ರಮ ನಾವು ನಮ್ಮ ವಾಹಿನಿಯಲ್ಲಿ ಶುರು ಮಾಡಬೇಕು. ಮಾಡಿದಾಗ ಈ ದೇಶದಲ್ಲಿ ಸುಮಾರು ಒಳ್ಳೆ ಕೆಲಸ ನಡೀತಾ ಇದೆ. ದೇಶಾದ್ಯಂತ ಎಷ್ಟೋ ಜನ ನಾಗರಿಕರು ನಾನಾ ಥರ ನಾನಾ ಕ್ಷೇತ್ರಗಳಲ್ಲಿ ಅಸಾಧ್ಯ ಒಂದು ಇದನ್ನು ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ. ಅದೆಲ್ಲ ನಾವು ನಮ್ಮ ವೀಕ್ಷಕರ ಮುಂದೆ ಇಡೋದು ತುಂಬ ಮುಖ್ಯ ಅಂತ ನಾನು ತಿಳಿತೀನಿ. ಒಂದು ಸಕಾರಾತ್ಮಕ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಈ ದೇಶದಲ್ಲಿ. ಆ ಒಂದು ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ ಏನಿದೆ ಅದು ಮಾಡುತ್ತೆ ಅಂತ ಹೇಳ್ತೀನಿ. ಸುದ್ದಿ ಸೌರಭ ಪ್ರತಿ ತಿಂಗಳ 3ನೇ ಶನಿವಾರ ರಾತ್ರಿ 9:15 ಪ್ರಸಾರವಾಗಲಿದೆ. ನೂತನವಾಗಿ ತರಬೇತಿ ಪಡೆದ ಪ್ಯಾರಾಚೂಟ್ ರೆಜಿಮೆಂಟ್ ಸದಸ್ಯರ ನೇಮಕಾತಿ ಪಥಸಂಚಲನ ಬೆಂಗಳೂರಿನಲ್ಲಿಂದು ನಡೆಯಿತು. ಪ್ಯಾರಾಚೂಟ್ ರೆಜಿಮೆಂಟ್ ತರಬೇತಿ ಕೇಂದ್ರದ ಡೆಪ್ಯೂಟಿ ಕಮಾಂಡೆಂಟ್ ಕರ್ನಲ್ ಚೈತನ್ಯ ಲಿಮಯೆ ಗೌರವ ರಕ್ಷೆ ಸ್ವೀಕರಿಸಿ ಪ್ರತಿಭಾನ್ವಿತ ಸೈನಿಕರಿಗೆ ಪದಕ ಪ್ರದಾನ ಮಾಡಿದರು. चौंतीस सप्ताह के कठिन परिश्रम के बाद भारतीय सेना का अभिन्न अंग बनने का गौरव प्राप्त हुआ है. इस खुशी के मौके पर मैं आपको एवं आपके परिवार को शुभकामनाएं देता हूं. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿನ್ನೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆ ಉದ್ಘಾಟಿಸಿದರು. ಬಳಿಕ ವಿಧಾನಸಭಾ ಚುನಾವಣೆಗೆ ಮುನ್ನ ತಮ್ಮ ಪಕ್ಷ ನೀಡಿದ್ದ ಭರವಸೆಗಳ ಪೈಕಿ ಈಗಾಗಲೇ 70% ಅನುಷ್ಠಾನಗೊಳಿಸಲಾಗಿದೆ. ಆಡಳಿತದಲ್ಲಿ ಪಾರದರ್ಶಕತೆ ತರಲು ಪ್ರಯತ್ನಿಸುತ್ತಿದ್ದು ಅಭಿವೃದ್ಧಿ ಪಥದಲ್ಲಿ ಸಾಗಿದ್ದೇವೆ ಎಂದರು. ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿ ಕುಂದುಕೊರತೆ ಪರಿಹರಿಸುವ ಭರವಸೆ ನೀಡಿದರು. ನಂತರ ನಡೆದ ಮತ್ತೊಂದು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಸೇವಾ ಪೋರ್ಟಲ್ ಲೋಕಾರ್ಪಣೆ ಮಾಡಿ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಬಿಡುಗಡೆ ಮಾಡಿದರು. ವಿಶೇಷ ಚೇತನರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಪಡೆದ ಬಾಲಕ ಸಮರ್ಥನನ್ನು ಸನ್ಮಾನಿಸಲಾಯಿತು. ಪ್ರವಾಸೋದ್ಯಮ ಇಲಾಖೆಯ ಟೂರಿಸಂ ಪ್ಲಾಜಾ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವರು ಈ ಕೇಂದ್ರ ಪ್ರವಾಸಿಗರಿಗೆ ಅಗತ್ಯ ಮಾಹಿತಿ ನೀಡಲಿದೆ ಎಂದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 162 ಅಂಕಗಳ ಏರಿಕೆ ನಂತರ 27,711 ನಿಫ್ಟಿ ಸಹ 53 ಅಂಕಗಳ ಏರಿಕೆ ನಂತರ 8,409 ಈ ಮಧ್ಯೆ ಡಾಲರ್ ಎದುರು ರೂಪಾಯಿ ಮೌಲ್ಯ 24 ಪೈಸೆ ಇಳಿಕೆ ನಂತರ 65.34. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 476 ಅಂಕಗಳ ಏರಿಕೆ ನಂತರ 28,015 ಹಾಗೂ ನಿಫ್ಟಿ ಸೂಚ್ಯಂಕ 150 ಅಂಕಗಳ ಏರಿಕೆ ನಂತರ 8,506. ಶ್ರೀಲಂಕಾ ವಿರುದ್ಧ ಗೋಲ್ನಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ 3ನೇ ದಿನವಾದ ಇಂದು ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ನಷ್ಟಕ್ಕೆ 157 ರನ್ ಮಾಡಿ ಆಡುತ್ತಿದೆ. ಇದಕ್ಕೂ ಮುನ್ನ ಭಾರತ ಶಿಖರ್ ಧವನ್ ಮತ್ತು ನಾಯಕ ವಿರಾಟ್ ಕೊಹ್ಲಿ ಅವರ ಶತಕದ ನೆರವಿನಿಂದ ಮೊದಲ ಇನ್ನಿಂಗ್ಸ್ನಲ್ಲಿ 192 ರನ್ಗಳ ಮುನ್ನಡೆ ಸಾಧಿಸಿತ್ತು. ಸ್ಪೇನ್ ವಿರುದ್ಧದ ಹಾಕಿ ಟೆಸ್ಟ್ ಸರಣಿಯಲ್ಲಿ ನಿನ್ನೆ ನಡೆದ 3ನೇ ಮತ್ತು ಕೊನೆಯ ಪಂದ್ಯದಲ್ಲಿ ಭಾರತ 4-2 ಗೋಲುಗಳಿಂದ ಜಯ ಸಾಧಿಸಿದೆ. ಭಾರತ ಪರ ರಮಣ್ದೀಪ್ ಸಿಂಗ್ 2, ರೂಪಿಂದರ್ ಪಾಲ್ ಸಿಂಗ್ ಹಾಗೂ ಆಕಾಶ್ದೀಪ್ ಸಿಂಗ್ ತಲಾ 1 ಗೋಲು ದಾಖಲಿಸಿದರು. ನಿನ್ನೆಯ ಗೆಲುವಿನೊಂದಿಗೆ ಭಾರತ 2-1 ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
3 ಲಕ್ಷ ರೂಪಾಯಿವರೆಗಿನ ಅಲ್ಪಾವಧಿ ಬೆಳೆ ಸಾಲಕ್ಕೆ ಶೇಕಡ 2 ಬಡ್ಡಿ ರಿಯಾಯಿತಿ, ಎಲ್ಲ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಸೂಚನೆ. ದೇಶದ ಅಭಿವೃದ್ಧಿಗೆ ಕಾಂಗ್ರೆಸ್ ಸಹಕರಿಸುತ್ತಿಲ್ಲ, ಪ್ರಕಾಶ್ ಜಾವಡೇಕರ್ ಆರೋಪ. ಅರವತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಎಲ್ಲೆಡೆ ಅಗತ್ಯ ಸಿದ್ಧತೆ. ಇಂದು ಸಂಜೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ದೇಶದ ಜನತೆಯನ್ನುದ್ದೇಶಿಸಿ ಪ್ರಸಾರ ಭಾಷಣ. ಮತ್ತು ದೇಶಾದ್ಯಂತ ಈವರೆಗೆ ಸ್ವ ಇಚ್ಛೆಯಿಂದ ಅಡುಗೆ ಅನಿಲ ಸಬ್ಸಿಡಿ ಕೈಬಿಟ್ಟವರ ಸಂಖ್ಯೆ 15 ಲಕ್ಷಕ್ಕೂ ಅಧಿಕ, ಧರ್ಮೇಂದ್ರ ಪ್ರಧಾನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30 ಗಂಟೆಗೆ ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.